ಕಾರ್ತಿಕ್ ಅವರಿಂದೆ ಈ ಪ್ರಾಜೆಕ್ಟ್ ನಡೆಸೋದಿಕ್ಕೆ ಮಿಸ್ಟರ್ ಗೌಡ ಅವರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ ಎಲ್ಲಿ ಹೋದ್ರೂ ಒಂದು ಬುದ್ಧಿ ಬಿಡಲ್ಲ ನೋಡಿ ಹೊಸ ಕಂಪನಿ ಅಲ್ಲಾದರೂ ಚೆನ್ನಾಗಿರ್ತಾನೆ ಅಂದ್ಕೊಂಡ್ವಿ ಆದ್ರೆ ಹುಡ್ಗುಣ ಹೋಗಬೇಕಲ್ಲ ಕಾರ್ತಿಕ್ ನಿಮಗೆ ಮೊದಲೇ ಗೊತ್ತಾ ಗೊತ್ತಿಲ್ಲದೆ ಏನು ಸರ್ ಅವನು ಮೊದಲು ನಮ್ಮ ಕಂಪನಿಲೇ ಕೆಲಸ ಮಾಡ್ತಾ ಇದ್ದ ಲಂಚದಾರಪ್ಪ ಜಾಸ್ತಿ ಆಗಿ ನಾವೇ ಅವನನ್ನ ಆಫೀಸ್ ಇಂದ ಒದ್ದೋಡ್ಸಿದ್ವಿ ಹೋಗ್ಲಿ ಬಿಡಿ ಅವರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ನೀವೇನಾದರೂ ಈ ಪ್ರಾಜೆಕ್ಟ್ ಬಗ್ಗೆ ಮತ್ತೆ ಆಸಕ್ತಿ ತೋರಿಸ್ತೀರಾ ನಾ ವಿರೋಧ ಪ್ರಾಜೆಕ್ಟ್ ಮಾಡಕ್ಕೆ ಸರ್ ಆದ್ರೆ ಮೊನ್ನೆ ಪ್ರೆಸೆಂಟೇಷನ್ ದಿವಸ ಸ್ವಲ್ಪ ಅವಮಾನ ಆಯ್ತು ಹಾಗಂತ ನಾನು ಬೇಜಾರ್ ಮಾಡ್ಕೊಂಡಿಲ್ಲ ನಿಮ್ಮಂತ ಫೈನಾನ್ಷಿಯಲ್ ಫೋನ್ ಮಾಡಿ ಕರೀತಿದ್ದೀರಿ ಅಂದ್ರೆ ನಾನು ರೆಡಿ ಇದೀನಿ ಆದ್ರೆ ಕೆಲವು ಕಂಡೀಷನ್ಸ್ ಇದೆ ಸರ್ ಏನು ಟರ್ಮ್ಸ್ ಅಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ ಗಳಾಗಬೇಕು ಜೊತೆಗೆ 50% ಅಡ್ವಾನ್ಸ್ ಕೊಡಬೇಕು ಸರ್ ಅಷ್ಟೇ ತಾನೇ ಅದನ್ನೆಲ್ಲ ಮಾತಾಡೋಣ ಬಿಡಿ ಓಕೆ ಸರ್ ಖಂಡಿತ ನಾನು ಬಂದು ಮೀಟ್ ಮಾಡ್ತೀನಿ ಬೈ ಕೇಳಿಸ್ತಾ ಇಲ್ಲ ನೋಡಿದ್ಯಾ ಏನು ನಡೆಯಿತು ಅಂತ ಪ್ರಾಜೆಕ್ಟ್ ಯಾರಿಗೆ ಸಿಕ್ತು ಅಂತ ಗೊತ್ತಾಯ್ತಾ ಹ್ಮ್ ಕೇಳಿಸ್ಕೊಂಡೆ ಎಲ್ಲ ಏನು ಅನಿಸ್ತಾ ಇದೆ ತುಂಬಾ ಸಂತೋಷ ಆಗ್ತಿದ್ಯಾ ನಿನ್ನ ಗಂಡನಿಗೆ ಎಷ್ಟು ಒಳ್ಳೆ ಪ್ರಾಜೆಕ್ಟ್ ಸಿಕ್ತು ಅಂತ ಹೆಮ್ಮೆ ಪಡಬೇಕು ಅನಿಸ್ತಿದ್ಯಾ ಹೆಮ್ಮೆ ಪಡಬೇಕಾ ಯಾಕೆ ನೀವು ನಿಮ್ಮ ಕುಟುಂಬದವರ ಬೆನ್ನಿಗೆ ಚೂರಿ ಹಾಕಿದ್ರಿ ಅಂತನಾ ಚೆನ್ನಾಗಿ ಬಾಳಿ ಬದುಕದವರನ್ನ ಕೆಲಸದವರನ್ನಾಗಿ ಮಾಡ್ಕೊಂಡ್ರಿ ಅಂತನಾ ಅಥವಾ ನಿಮ್ಮ ಸ್ವಾರ್ಥಕ್ಕೆ ಬೇರೆವರ ಮುಖಕ್ಕೆ ಮಸಿ ಬಳ್ದು ನಿಮಗೆ ಬೇಕಾದನ್ನ ಪಡ್ಕೊಳ್ಳಕ್ಕೆ ನೀಚ ಕೆಲಸ ಮಾಡಿದ್ರಿ ಅಂತನಾ ದೀಪಾ ಸ್ವಾರ್ಥ ಬದುಕು ನಡೆಸೋ ನಿಮ್ಮಂತವರ ಬಗ್ಗೆ ನನ್ನ ಮನಸಲ್ಲಿ ಯಾವುದೇ ಹೆಮ್ಮೆ ಆಗಲಿ ಗೌರವ ಆಗಲಿ ಹುಟ್ಟಲ್ಲ ಹುಟ್ಟೋದು ಬರೀ ತಿರಸ್ಕಾರ ತಿರಸ್ಕಾರ ಮಾತ್ರ Meera, 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 Meera. Oh God, I am Meera. Meera is listening. You tell me. Oh, nin maartiro kelsa na kariide first. What is so important, Jagannath? Meera, nin maartiro kelsa konna unda mostu. Nee, na ninge on santoshad vishaya helbekane. Santoshad vichara? Show me good news. Oh, kane. Ondu dottu projectu. Namuk sigutto illu anta paradarthi idvalla. Adu namge sikkide kane. Namma chikka ta gittiskondidane. Really? ಹೂ ಕಣೆ ಅರೇಗೋ ಆ ಪ್ರಾಜೆಕ್ಟ್ ನಮಗೆ ಆಯ್ತು ಈ ಸಂತೋಷದ ವಿಷಯ ಹೇಳೋದಿಕ್ಕೆ ನಾನು ನಿನ್ನತ್ರ ಬಂದಿದ್ದು ವಾವ್ ಅಚ್ಚರಿ ಜಗನ್ನಾಥ್ ಈ ಪ್ರಾಜೆಕ್ಟ್ ಕಾರ್ತಿಕ್ ಗೆ ಯಾಕೆ ಸಿಗಲಿಲ್ಲ ಹೌ ಡಿಡ್ ಹಿ ಮಿಸ್ ಇಟ್ ಲಂಚ್ ಕೋರ ಕಣೆ ಲಂಚ್ ಕೋರ ಕಾರ್ತಿಕ್ ತಾನು ಕೆಲಸ ಮಾಡ್ತಿದ್ದ ಕಂಪನಿಲಿ ಲಂಚ ತಗೊಳ್ಳೋಕೆ ಹೋಗಿ ಸಿಕ್ಕಾಕೊಂಡು ಅವನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದಾರೆ ಅವನಿಗೆ ಯಾರೇ ಕೊಡ್ತಾರ ಪ್ರಾಜೆಕ್ಟ್ ರಿಯಲಿ ಹಿ ಟುಕ್ ಬ್ರೈಬ್ ಮತ್ತೆ ದೂರ ಆಸೆ ಆಗಬೇಕಾದೆ ಅವನಿಗೆ ಈ ಸುಹಾಸಿನಿ ಹೇಳ್ಕೊಟ್ಟಿರ್ತಾಳೆ ನೀನು ಲಂಚ ತಗೋ ನನ್ನ ಮನೆ ಸರ್ವೆಂಟ್ ಕೆಲಸದಿಂದ ತಪ್ಪಿಸ್ಕೋಬಹುದು ಅಂತ ಅದಕ್ಕೆ ಹೀಗಾಯ್ತು ಆಗಬೇಕಾದ್ರೆ ಹಿ ಡಿಸರ್ವ್ಸ್ ಇಟ್ ಅಲ್ವೇ ಮೀರಾ ಇಂತ ಯೋಚನೆ ಎಲ್ಲ ನಿನ್ನ ಒಬ್ಬಳಿಗೆ ಹೇಗೆ ಹೊಳಿಯುತ್ತೆ ಅಲ್ಲ ನಮ್ಮಂತವರಿಗೆಲ್ಲ ಹೊಳಿಯೋದೇ ಇಲ್ವಲ್ಲೇ ಅದು ಹೇಗೆ ಹೊಳಿಯುತ್ತೆ ಅದೆಲ್ಲ ನಮ್ಮಂತ ಬ್ರಿಲಿಯಂಟ್ ಇರೋರ್ಗೆ ಮಾತ್ರ ಹೊಳಿಯೋದು ಒನ್ ಮಿನಿಟ್ ಐ ವಿಲ್ ಜಸ್ಟ್ ಕಮ್ ಏಯ್ ನೀನ್ ಎಲ್ಲಿಗೆ ಹೊರಟೆ ಇಂತ ಸಂತೋಷದ ವಿಚಾರ ಹೇಳಿದ ಮೇಲೆ ನಾನು ಸುಮ್ಮನೆ ಇರಕಾಗತ್ತಾ ಸುಹಾಸಿನಿ ಹತ್ರ ಕಿತಾಪತಿ ಮಾಡೋದ ಬೇಡವಾ ಜಸ್ಟ್ ವೇಟ್ ಅಂಡ್ ವಾಚ್ ಮ್ಯಾನ್ ಇನ್ನು ಏನು ಮಾಡ್ತಾಳೋ ಏನು ಹರಿಯೋ ಕಾರ್ತಿಕ್ ಯಾಕೆ ಫೋನ್ ತಗೋತಾ ಇಲ್ಲ ಇಷ್ಟೊತ್ತಾದರೂ ಮನೆಗೂ ಬಂದಿಲ್ಲ
ಅವನ ಮನಸ್ಸಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡಿದಾನೋ ಏನೋ ಕಾಲ್ ಮಾಡ್ತಿದ್ದೀನಿ ಅವನ್ ರಿಸೀವ್ ಮಾಡ್ತಾ ಇಲ್ಲ ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಅವನು ಏನಾದರೂ ಅಪಾಯ ಮಾಡ್ಕೊಂಡಿದ್ರೆ ಯಾಕಮ್ಮ ಅಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತೀರಾ ನೀವು ಅನ್ಕೊಂಡಿರೋ ಹಾಗೆ ಕಾರ್ತಿಕ್ ಏನು ಮಾಡ್ಕೊಂಡಿರಲ್ಲ ಅವರ ಮನಸ್ಥಿತಿ ಗಟ್ಟಿಯಾಗಿದೆ ಅವರು ಖಂಡಿತ ಬಂದೆ ಬರ್ತಾರೆ ನನಗೆ ಯಾಕೋ ಆತಂಕ ಆಗ್ತಿದೆ ದೀಪಾ ಅವರ ಮನಸ್ಸಿಗೆ ನೋವಾಗಿರುತ್ತೆ ಅದಕ್ಕೆ ಫೋನ್ ರಿಸೀವ್ ಮಾಡ್ತಿರಲ್ಲ ಸ್ವಲ್ಪ ಹೊತ್ತು ಬಿಡಿ ಅವರೇ ಫೋನ್ ಮಾಡ್ತಾರೆ समाधान आगे दीप कार्तिक अवमान सहिसको शक्ति नान हम कर्क बंदी स्वल्प अड़े मन कड़े नोडकोतिया अम्मा अदू बेग बंद हलो मैडम येलो होरटागिदे कार्तिक इन्नु मने बंद मीरा विच विच कार्तिक ओके ओके आ कल्ला कार्तिक मीरा अदे लंच तगोंडु सिकाकोंडिद्नल्ल अवन ताने मोदलु केलसगळेल्ल मुगिसु नीन हीग पेंडिंग बिट्टु होद्रे यार माड्तारे निम्म तातना फिनिश द वर्क आमेले निन्न कळ्ळ मगन हुडुकोंडु होगु इल्ल नानु होगलेबेकु और मनस्थिति बेरे सरी नान होते हौदा नीनिगे नारु होद्रे इब्बरनु वद्दु आचे हाकबेकागुत्ते ओकेना योचने माडि मने वापस बंद नडदे घटने कार्तिक तुम्बा मनस हच्कोबिट्टिद्दारे इल्लि नोडिद्रे मीरा अम्मा बेरे सुहासिनी अम्मन होगक बिड्तिल्ल इल्ल नानु सुम्मने कूरकागल्ल एनादरू नेप माड्कोंडु होगबेकु मोहिनी ओंद निमिष एने निन्निंद ओंद सण्ण सहाय आगबेकु नन्न मगळु मलगिद्दाळे ಅವಳನ್ನ ಸ್ವಲ್ಪ ನೋಡ್ಕೋತ್ಯಾ ಯಾಕ್ ನೀನ್ ಎಲ್ಲಿಗೆ ಹೋಗ್ತ್ಯಾ ನಾನು ಹೊರಗಡೆ ಹೋಗಬೇಕು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಅಲ್ಲಿವರೆಗೂ ಮಗು ನೋಡ್ಕೋತ್ಯಾ ಪರ್ಚೇಸಿಂಗ್ ಏನು ತಗೊಳ್ಳೋಕೆ ಹೋಗ್ತಿದ್ಯಾ ತನ್ನ ಮೇಲೆ ನಿನಗೆ ತೋರಿಸ್ತೀನಲ್ಲ ನೋಡುವಂತೆ ನಾನು ಬರ್ತೀನಿ ಕಂಗ್ರಾಟ್ಸ್ ನಚಿಕೇತ್ ಯಾಕೆ ಕಾರ್ತಿಕ್ ನ ಹೊಸ ಕಂಪನಿಯಿಂದ ಆಚೆ ಹಾಕಿ ಕೊನೆಗೂ ಸಾಧಿಸಿಬಿಟ್ರಲ್ಲ ಓ ಅದ ಲಂಚದ ಕೇಸಲ್ಲಿ ಕಾರ್ತಿಕ್ ನ ವಜಾ ಮಾಡಿದ್ರು ಅಂತ ವಿಷಯ ಗೊತ್ತಾಯ್ತು ಅದು ಯಾವ ದೊಡ್ಡ ವಿಷಯ ಬಿಡು ಆದ್ರೆ ನೀವು ಇಷ್ಟು ಚೀಟರ್ ಅಂತ ಗೊತ್ತಿರಲಿಲ್ಲ ಯಾಕೆ ಏನಾಯ್ತು ಅಲ್ಲ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಬೇಡವಾ ನೀವು ನಿನಗೆ ಥ್ಯಾಂಕ್ಸ್ ಆ ಯಾಕೆ ಕಾರ್ತಿಕ್ ನ ಅವನಿರೋ ಕಂಪನಿಯಿಂದ ಆಚೆ ಹಾಕಿ ನಿಮ್ಮ ಪ್ರಾಬ್ಲಮ್ ಎಲ್ಲಾ ಸಾಲ್ವ್ ಆಗುತ್ತೆ ಅಂತ ಐಡಿಯಾ ಕೊಟ್ಟಿದ್ದ ಯಾರು ನಾನೇ ತಾನೇ ನಾನು ಕೊಟ್ಟಿದ್ದ ಐಡಿಯಾನ ಯೂಸ್ ಮಾಡ್ಕೊಂಡು ಹೀಗೆ ಸುಮ್ಮನೆ ಕೂತ್ಕೊಬಿಟ್ರೆ ಅದಕ್ಕೆ ಏನು ಮಾಡಬೇಕು ಈಗ ಐಡಿಯಾಗಳು ಸುಮ್ಮನೆ ಸಿಕ್ಕಲ್ಲ ಏನಾದರೂ ಲಾಭ ಆಗಬೇಕಲ್ವಾ ಸರಿ ಏನು ಬೇಕು ನಿಮಗೆ ನನಗೆ ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ನಲ್ಲ ಕೊಡ್ಸಿ ನಿಮ್ಮ ಕೇಳೋಕೆ ಮೊದಲೇ ತಂದಿದ್ದೀನಿ ತಗೋ
ನೀನ್ ಯಾವ ಕಂಪನಿ ಬೇಕು ಅಂತ ಹೇಳಲಿಲ್ಲ ನಮ್ಮ ಆಫೀಸ್ ಅಲ್ಲಿ ಒಂದು ಲ್ಯಾಪ್ಟಾಪ್ ಖಾಲಿ ಬಿದ್ದಿತ್ತು ನೀನು ಹುಡುಕೋತಾ ಇದ್ದೆ ಅದಕ್ಕೆ ತಂದು ಕೊಟ್ಟೆ ಯೂಸ್ ಮಾಡ್ಕೋ ಇದು ಚೆನ್ನಾಗಿಲ್ಲ ನನಗೆ ಬೇಡ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಾ ಇರೋ ಆಮೇಲೆ ಹೊಸ ತಂದು ಕೊಡ್ತೀನಿ ಅಯ್ಯೋ ಮಗು ಅಳ್ತಿದೆ ನಾನು ಹೋಗಿ ನೋಡಬೇಕು ತಗೊಳ್ಳಿ ದೀಪ ಇಲ್ಲಿ ಹೋದ್ಲು ಅಯ್ಯೋ ನನಗೇನ್ ಗೊತ್ತು ಏನೋ ಹೊರಗಡೆ ಹೋಗ್ತೀನಿ ಅಂತ ಹೋದ್ಲು ನನಗೆ ಹೇಳ್ದೆ ಮನೆಯಿಂದ ಹೊರಗೆ ಹೋಗುವಷ್ಟು ಧೈರ್ಯ ಬಂತಾ ಇವಳಿಗೆ ನಾನು ಅಂದ್ರೆ ಅಷ್ಟು ಸದ್ರ ತಿಳ್ಕೊಂಡ್ಬಿಟ್ಟಿದ್ದಾಳೆ ಇವಳು ಈ ಕಡೆನೆ ನಡ್ಕೊಂಡು ಹೋಗ್ತಿದ್ದೆ ನಿಮ್ಮನ್ನ ನೋಡಿದೆ ಬಂದೆ ಯಾಕೆ ಇಲ್ಲಿ ಕೂತಿದ್ದೀರಾ ಬನ್ನಿ ಮನೆಗೆ ಹೋಗೋಣ ಟೈಮ್ ಆಯ್ತು ನೀನ್ ಯಾಕೆ ಆಫೀಸಿಗೆ ಬಂದಿದ್ದೆ ಯಾವ ಕಾರಣಕ್ಕೆ ಜಗನ್ನಾಥ್ ಮಾವ ಮತ್ತೆ ನಚಿಕೇತ್ ಇಬ್ರು ಒಬ್ಬ ವ್ಯಕ್ತಿನ ಕರೆಸಿ ನಿಮ್ಮನ್ನ ಲಂಚದ ಸುಳಿಗೆ ಸಿಕ್ ಹಾಕಿಸ್ಬೇಕು ಅಂತ ಮಾತಾಡ್ತಿದ್ರು ಈ ವಿಷಯ ನನ್ನ ಕಿವಿಗೆ ಬಿತ್ತು ಇದನ್ನ ತಿಳಿಸ್ಬೇಕು ಅಂತಾನೆ ನನ್ನ ಆಫೀಸ್ ಹತ್ರ ಬಂದಿದ್ದು ಕಡೆಗೂ ನನ್ನ ಅಪರಾಧಿ ಮಾಡ್ಬಿಟ್ರು ಕಳ್ಳ ಅನ್ನೋ ಆರೋಪ ಹೊರಿಸಿ ನನ್ನ ಕೆಲ್ಸದಿಂದ ವಜಾ ಮಾಡ್ಬಿಟ್ರು ಹೇಗಿದೆ ನೋಡು ಇವತ್ತಿನ ದಿನ ಸುಳ್ಳು ಮೋಸ ವಂಚನೆ ಇದೆ ಯಾಕೆ ಹಾಗೆ ಅನ್ಕೋತೀರಾ ನೀವು ಹತಾಶರಾಗಬೇಡಿ ಆಗ್ಬಾರ್ದೇನೂ ಆಗಿಲ್ಲ ಸತ್ಯವಂತ್ರ ಯಾರು ಮೋಸಗಾರ ಯಾರು ಅಂತ ಜನಕ್ಕೆ ಗೊತ್ತಾಗಲ್ವ ನೀವು ತಲೆ ಕೆಡಿಸ್ಕೋಬೇಡಿ ನಿಮಗೆ ಇದಕ್ಕಿಂತ ಒಳ್ಳೆ ಕಡೆ ಕೆಲಸ ಸಿಗುತ್ತೆ ಬನ್ನಿ ಮನೆಗೆ ಹೋಗೋಣ ಕಾರ್ತಿಕ್ ಇದೇ ನೋವಲ್ಲಿ ಹೊರಗಡೆ ಎಷ್ಟೊತ್ತು ಅಂತ ಕೂತ್ಕೋತೀರಾ ಬನ್ನಿ ಈಗಲೇ ಲೇಟ್ ಆಯ್ತು ಮನೆಗೆ ಹೋಗೋಣ ಮನೆಗೆ ಬಂದು ಮಾಮ್ಗೆ ಹೇಗೆ ಮುಖ ತೋರಿಸ್ಲಿ ಕಳ್ಳ ಅನ್ನೋ ಆರೋಪ ಹೊತ್ಕೊಂಡು ಹೇಗೆ ಅವ್ರ ಮುಂದೆ ನಿಲ್ಲಿ ಇಲ್ಲ ನೀವು ಯಾವ ತಪ್ಪು ಮಾಡಿಲ್ಲ ಯಾಕೆ ಹಿಂಜರಿತೀರಾ ಅಲ್ಲಿ ಸುಹಾಸಿನಿ ಅಮ್ಮ ನಿಮಗೋಸ್ಕರ ಕಾಯ್ತಿದ್ದಾರೆ ನೀವು ಫೋನ್ ಕೂಡ ರಿಸೀವ್ ಮಾಡಿಲ್ಲ ಅಂತ ಭಯ ಪಡ್ತಿದ್ದಾರೆ ಅವ್ರ ಸಮಾಧಾನಕ್ಕೋಸ್ಕರನಾದರೂ ಬನ್ನಿ ಸರಿ ಬಾ ನಿನ್ನೆ ಕೇಳ್ತಿರೋದು ಎಲ್ಲಿ ಹೋಗಿದ್ದೆ ಏನೋ ತರೋದಿತ್ತು ಅದಕ್ಕೆ ಹೊರಗೆ ಹೋಗಿದ್ದೆ ಏನೋ ತರಕ್ ಹೋಗಿದ್ಯಾ ಮತ್ ಕೈಯಲ್ಲಿ ಏನು ಕಾಣಿಸ್ತಾನೆ ಇಲ್ಲ ಏನೇನ್ ತಂದೆ ಕಾರ್ತಿಕ್ನ ಕರ್ಕೊಂಬರಕ್ ಹೋಗಿ ಸುಳ್ಳು ಹೇಳ್ತಿದ್ಯಾ ನಿನ್ ಗಂಡ ನಾನಿಲ್ಲಿ ಕಾಯ್ತಾ ಇದ್ದೀನಿ ನನ್ಗೊಂದ್ ಮಾತು ಹೇಳ್ದೆ ಹೋಗಿದ್ಯಲ್ಲ ಯಾಕೆ ನನ್ ಮಾತಿಗೆ ಬೆಲೆ ಇಲ್ವಾ ನನ್ ಶತ್ರು ಇವನು ನಿನಗ್ ಬೇಡ ಬೇಡ ಅಂದಷ್ಟು ಜಾಸ್ತಿ ಮಾಡ್ತಾ ಇದ್ಯಾ ನಿನ್ನ ಈ ಅಯೋಗ್ಯನ್ ಜೊತೆ ನೋಡಕ್ಕೆ ನನ್ಗಿಷ್ಟ ಆಗಲ್ಲ ದೀಪ ನಚಿಕೇತ್ ಯಾರ ಅಯೋಗ್ಯ
ಸಂಚ್ ಮಾಡಿ ಅಪರಾಧ ಮಾಡಿದ್ಯಲ್ಲ ನೀನ ಅಯೋಗ್ಯ ನನ್ನ ಹತ್ರ ಮಾತಾಡಬೇಡ ನೀನು ಪರವಾಗಿಲ್ವೇ ಸದ್ ಮಾಡ್ತಿದ್ಯಾ ಬಿದ್ದಿರೋ ಏಟ್ಗೆ ಈ ಕಾಲಕ್ಕೆ ಬಾಯಿ ಬಿಡಲ್ಲ ಅಂತಿದ್ದೆ ಬಾಯಿ ಬಿಡದಿರ್ಲಿ ಬಯ್ಯಕ್ಕೆ ಶುರು ಮಾಡಿದ್ಯಾ ಅಲ್ಲಿ ಲಂಚ ಸುಳಿಲ್ ಸಿಕ್ಕಾಕೊಂಡು ಸಾರ್ವಜನಿಕವಾಗಿ ಆಫೀಸಿಂದ ಆಚೆ ಹಾಕಿಸ್ಕೊಂಡಾಗ ಮುಖ ಹಿಂಗ್ತಿನ ಮಂಗನ ತರ ಆಗಿತ್ತು ಈಗ ಮತ್ತೆ ಚೇಷೆ ಶುರು ಮಾಡ್ಕೊಂಡ್ಯಾ ಇಷ್ಟು ಬೇಗ ಧೈರ್ಯ ಬಂದ್ಬಿಡ್ತಾ ನನ್ನ ಯಾರು ಹೊರಗಾಕಕ ಆಗಲ್ಲ ನಚಿಕೇತ್ ಹಾಗೆ ಅನ್ಕೊಂಡ್ರೆ ಅದು ನಿನ್ನ ಭ್ರಮೆ ಸಂಜಿಗೆ ಹೆದರಿ ಹಿಂದೆ ಕೂರೋ ಜಾಯಮಾನ ನಂದಲ್ಲ ಬದಲಾಗಿ ಹೋರಾಟ ಮಾಡೋದು ನನ್ನ ಹುಟ್ಟುಗುಣ ಇದನ್ನೆಲ್ಲ ಎದುರಿಸಿ ಹೋರಾಡ್ತೀನಿ ನೋಡ್ತಿರು ಅವನು ಇಷ್ಟೆಲ್ಲ ಹೆಚ್ಕೊಂಡು ಮಾತಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ಒಳ್ಳೆ ಮಾತಲ್ಲಿ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಇನ್ನೊಂದು ಸರಿ ಕಾರ್ತಿಕ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದರ ಪರಿಣಾಮ ನೆಟ್ಟಗಿರಲ್ಲ ಇದು ಹೀಗೆ ಮುಂದುವರಿಬಾರದು ಮುಂದೆ ಬರದ್ರೆ ಅಪಾಯ ಕಟ್ಟಿಟ್ ಬುತ್ತಿ ಹುಷಾರ್ ಕಾರ್ತಿಕ್ಗೆ ಮಾಡಿದ ಅವಮಾನ ಅವನಿಗೆ ಕೊಡ್ತು ಅಂದ್ರೆ ಸಾಕಾಗಿಲ್ಲ ಅಂತ ಕಾಣುತ್ತೆ ಇಷ್ಟೆಲ್ಲ ಆದರೂ ನನಗೆ ಹಿಂತಿರುಗಿ ಮಾತಾಡ್ತಾನ ಬಲವಾದ ಪೆಟ್ಟು ಕೊಡಬೇಕು ಬಿದ್ದರೆ ಮೇಲೆ ಹೇಳಬಾರ್ದು ಈ ಸರಿ ಹಲೋ ಒಂದು ಕೆಲಸ ಆಗಬೇಕಣ ತುಂಬ ಮುಖ್ಯವಾದ್ದು ಕಾರ್ತಿಕ್ ನೀನ್ ಇಲ್ಲೇ ಇದೀಯಾ ನಾನು ಫೋನ್ ಮಾಡಿದ್ರೆ ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ನೀ ಎಲ್ಲಿ ಹೋಗಿದ್ಯೋ ಏನೋ ಏನಾಗಿದ್ಯೋ ಅಂತ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಯಾಕಾಗ ಮಾಡ್ತೀಯಾ ನಿಮ್ಮ ಮಗನ ಮೇಲೆ ನಿಮ್ಮ ನಂಬಿಕೆ ಇಲ್ವಾ ಮಾಮ್ ಎಷ್ಟೇ ಕಷ್ಟ ಬಂದ್ರು ಎದೆ ಹೊಡ್ಡಿ ನಿಂತು ಗೆಲ್ಲೋ ಮನಸ್ಥಿತಿ ನನಗಿದೆ ಹಾಗೆಲ್ಲ ಬೆನ್ ತೋರಿಸಿ ಎಲ್ಲಿಗೋ ಓಡೋಗ್ತೀನಿ ಅಂತ ಅನ್ಕೋಬೇಡಿ ನಾನು ನಿಮ್ಮ ಮಗ ಮಾಮ್ ನಿನ್ನ ಧೈರ್ಯ ನಿನ್ನ ಮನಸ್ಥಿತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಾರ್ತಿಕ್ ಯಾವನೋ ಒಬ್ಬ ಮೂರ್ಖ ನಿನ್ನ ಮೇಲೆ ಲಂಚದ ಆರೋಪ ಹೊರಿಸಿ ಅಪರಾಧಿ ಅಂತ ಹೇಳ್ತಾನೆ ಅಂತ ನೀನು ಹೆದರ್ಕೋಬೇಕಾಗಿಲ್ಲ ನೀನು ಅಪರಾಧಿನೂ ಅಲ್ಲ ಯಾವ ಕಳ್ಳತನ ಸುಲಿಗೆನೂ ಮಾಡಿಲ್ಲ ಎಲ್ಲ ಸರಿ ಮಾಮ್ ಆದರೆ ನಂಗೆ ಆಶ್ಚರ್ಯ ಆಗ್ತಿರೋದು ಒಂದೇ ನಮ್ಮ ಜೀವನದಲ್ಲಿ ವಿಧಿ ಯಾಕೆ ಇಷ್ಟೆಲ್ಲ ಆಟಾಡ್ತಾ ಇದ್ದಾನೆ ಯಾಕಿಷ್ಟು ಕಾಡ್ತಾ ಇದ್ದಾನೆ ಇದಕ್ಕೆಲ್ಲ ಕೊನೆನೆ ಇಲ್ವಾ ಹಾಳು ವಿಧಿಗೆ ಕಣ್ ಕಾಣಲ್ಲ ಅಂತಾರೆ ನಾವು ಸಹಿಸ್ಕೋಬೇಕು ನಮಗೂ ಒಳ್ಳೆ ದಿನ ಬಂದೇ ಬರುತ್ತೆ ಅಲ್ಲಿವರೆಗೂ ಉಸಿರು ಬಿಗಿ ಹಿಡಬೇಕು ಅಷ್ಟೇ ಇಷ್ಟೆಲ್ಲ ಆದಮೇಲೆ ನೀನು ಒಂದು ಹನಿ ನೀರು ಕೂಡ ಕುಡಿದಿರಲ್ಲ ನನಗೆ ಗೊತ್ತು ಮೊದಲು ಊಟ ಮಾಡು ಮಾಮ್ ನಂಗೆ ಹಸಿವಿಲ್ಲ ಈ ಸೋಲುಗಳು ಮೋಸುಗಳು ಬೇಜಾರು ಮಾಡತ್ವೆ ಕಾರ್ತಿಕ್ ಹಾಗಂತ ಊಟ ತಿಂಡಿ ಬಿಡಬಾರ್ದು ತಟ್ಟೆ ಹಾಕಿರ್ತೀನಿ ಡ್ರೆಸ್ ಚೇಂಜ್ ಮಾಡ್ಬಾ ಒಂದ್ ನಿಮಿಷ ಮಾಮ್ ಕೈ ತೊಳ್ಕೊಂಡು ಬರ್ತೀನಿ ನಾನೇ ತಿನ್ನಿಸ್ತೀನಿ ಬಾ ಕೂತ್ಕೋ ನಿಮ್ಗೆ ಯಾಕೆ ತೊಂದರೆ ಬಿಡಿ ಮಾಮ್ ಅದರಲ್ಲೇನು ತೊಂದರೆ ಬಾ ಕೂತ್ಕೋ Oh.
ಕಳ್ತಿದ್ಯಾ? ಏನಾಯ್ತು? ಯಾಕೆ ಮಾಮ್ ಜನ ನಮ್ಮನ್ನ ಹೀಗೆ ಮೋಸ ಮಾಡ್ತಾರೆ? ಯಾಕೆ ನಮ್ಮನ್ನ ಹೀಗೆ ಕಾಡ್ತಾರೆ? ಸಮಾಧಾನ ಮಾಡ್ಕೋ ಕಾರ್ತಿಕ್. ಅಂಥವ್ರ ಎದುರಿಗೆ ನಾವು ಚೆನ್ನಾಗಿ ಬದುಕು ತೋರಿಸ್ಬೇಕು. ಅತ್ತು ಶರಣಾಗೋದಲ್ಲ, ಯಾವ ಸಂದರ್ಭನೂ ಕೂಡ ನಮ್ಮ ಕೈಲಿ ಎದುರಿಸಕ್ಕಾಗದೇ ಇರುವಂತಹದ್ದಲ್ಲ, ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಯಾವುದನ್ನು ಬಿಟ್ಕೊಡಲ್ಲ ಮಾಮ್, ಯಾವುದಕ್ಕೂ ಶರಣಾಗಲ್ಲ. ನನಗೆ ಬೇಜಾರಾಗ್ತಿರೋದು ಒಂದೇ, ನಿಮ್ಮನ್ನ ಈ ಮನೆ ಕೆಲಸದಿಂದ ದೂರ ಮಾಡೋಕ್ಕಾಗಿಲ್ವಲ್ಲ. ಕೇವಲ 15,000 ದುಡ್ಡು ಕೊಟ್ಟು ನಿಮ್ಮನ್ನ ಈ ಮನೆ ಕೆಲಸದಿಂದ ಬಿಡುಗಡೆ ಮಾಡಿಸೋಕ್ಕಾಗಲಿಲ್ವಲ್ಲ. ಆ ಗಿಲ್ಟ್ ನನ್ನ ತುಂಬ ಕಾಡ್ತಾ ಇದೆ ಮಾಮ್. ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾನೆ ಕಾರ್ತಿಕ್. ನಾವಿಲ್ಲಿ ಗೆದ್ದುಬಿಟ್ರೆ ಆಮೇಲೆಲ್ಲ ನಮ್ದೇ. ಖಂಡಿತ ದೇವ್ರು ನಿನಗೆ ಒಳ್ಳೇದು ಮಾಡ್ತಾನೆ. ನಿನಗೆ ಒಳ್ಳೆ ಕೆಲಸನೂ ಸಿಗುತ್ತೆ, ಎತ್ತರಕ್ಕೂ ಬೆಳಿತೀಯ. ಆ ಆತ್ಮವಿಶ್ವಾಸ ನನಗಿದೆ. ಊಟ ಮಾಡು.